ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಏಪ್ರಿಲ್ 9ನೇ ತಾರೀಕು. ಸೊ ನಾನು ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ, ನನ್ನ ಕ್ಲೋಸ್ ಫ್ರೆಂಡು ಸಿಮ್ ಅಂತ ಇತ್ತು. ಸೊ ಹಾಗಾಗಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಸಾರಿನ ನಾನು ವೇರ್ ಮಾಡ್ತೀನಿ ಈ ದಿನ. ಆ್ಯಂಡ್ ನಾನು ಯಶು ಹೋಗ್ತಾ ಇದ್ವಿ, ಪಾಪನ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಆನ್ ದಿ ವೇ ಹೋಗಬೇಕು. ಸೊ ಅವಳಲ್ಲಿ ತುಂಬ ಹಠ ಮಾಡ್ತಾಳೆ ಅಥವಾ ಊಟ ಎಲ್ಲ ಸರಿಯಾಗಿ ತಿನ್ನಲ್ಲ ಅಲ್ವಾ, ಮನೇಲಿ ಸ್ವಲ್ಪ ಆರಾಮಾಗಿರ್ತಾಳೆ ಅಂತೇಳಿ ಬಿಟ್ಟು ಹೋದೆ. ಹಾಗೆಯೇ ತುಂಬಾ ಬಿಸಿಲು ಇವಾಗ. ಸೊ ಮನೇಲಿ ಆರಾಮಾಗಿರ್ತಾಳೆ, ಸಂಡೇ ಆಗಿರೋದ್ರಿಂದ ವರ್ಷ ಎಲ್ಲ ಮನೇಲಿ ಇರ್ತಾರಲ್ವ. ಸೊ ಹಾಗಾಗಿ ಮನೇಲೇ ಬಿಟ್ಟು ಹೋದೆ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಇದೊಂದು ಐ ಶ್ಯಾಡೋ ಪ್ಯಾಲೆಟ್ನ ಅಲ್ಲಿರಿಶ ತೆಗೆದು ಮುರಿದಾಗಿ ಒಂದು ಕಲರ್ನ ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಬಿಸಾಕಿದ್ದಾಳೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಪೊಂಗಲ್ ಮಾಡಿದ್ದೆ. ಸೊ ಲಿರಿಶಾಗೂ ಬೇಕಿತ್ತಲ್ವ, ಪೊಂಗಲ್ ಮಾಡಿದ್ದೆ. ಸೊ ಚಟ್ನಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ, ಜಸ್ಟ್ ಉಪ್ಪಿನಕಾಯಿ ಯೂಸ್ ಮಾಡಿಕೊಂಡು ತಿಂದ್ವಿ ಪೊಂಗಲ್. ಸೊ ಫೈನಲಿ ನಾನು ರೆಡಿ ಆಗಿದ್ದೀನಿ. ಹಾಗೆ ಲಿರಿಶಾಗೆ ಸ್ವಲ್ಪ ಐ ಇನ್ಫೆಕ್ಷನ್ ಇತ್ತು, ಅವಳು ಕೂಡ ಎದ್ದು ಬಂದಳು, ಇನ್ನೂ ಹುಷಾರಾಗಿರಲಿಲ್ಲ ಪಾಪ. ಆ್ಯಂಡ್ ನನಗೂ ಕೂಡ ಲೈಟಾಗಿ ಸ್ವಲ್ಪ ಗಂಟಲು ನೋವು, ಕಣ್ಣೆಲ್ಲ ಇನ್ಫೆಕ್ಷನ್ ಆಗೇ ಇತ್ತು. ಸೊ ಫೈನಲಿ ರೆಡಿ ಆಗಿದ್ದೀವಿ, ಈಗ ನನ್ನ ಫ್ರೆಂಡ್ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡ್ನ ರೆಡಿ ಮಾಡ್ಕೊಂಡಿದ್ದ, ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ, ಫೋಟೋಸ್ ಇದನ್ನೆಲ್ಲ ವಿಡಿಯೋ ಮಾಡ್ಬೇಕಾ? ಹಂಗಂಗೆ ತೆಗಿವ, ನೀನು ಹಿಂಗೆ ಹಾಕಿ ಹಾಕಿ ನೆವಿ ಬರೋದು. ಸೊ ನನ್ನ ಫ್ರೆಂಡ್ ಹೆಸರು ಜೀವಿತಾ ಅಂತ, ಕಸಿಮಂತ ಆಗ್ತಿದ್ಯಲ್ಲ ಅವಳು. ಸೊ ಜೀವಿತಂಗೆಲ್ಲ ಮೇಕಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಈಗ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ. ಫೋಟೋಸು ರೀಲ್ಸ್ ಎಲ್ಲ ಮಾಡ್ತಾ ನಮ್ಮದೇ ಹುಡುಗಿರ್ದಿದ್ದೇ ಇರುತ್ತಲ್ಲ, ಚೆನ್ನಾಗಿ ಏನಾದರೂ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ರೀತಿ ತುಂಬ ದಿನ ಆದಮೇಲೆ ಭೇಟಿ ಆಗ್ತಾ ಇದ್ವಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಗೆಸ್ಟ್ಗಳೆಲ್ಲ ಬಂದರು. ಸೊ ಅವರಿಗೆಲ್ಲ ಅರಶಿನ ಕುಂಕುಮ ಕೊಡ್ತಾ ವಿಳ್ಯದೆಲ್ಲ ಎಲ್ಲ ಕೊಡ್ತಾಯಿದ್ರು, ಆ್ಯಂಡ್ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಹಾಗೆಯೇ ತಟ್ಟೆ ತುಂಬಿಸ್ತಾರಲ್ವ, ಸೊ ಅದಕ್ಕೆಲ್ಲ ತಟ್ಟೆನೆಲ್ಲ ರೆಡಿ ಮಾಡ್ತಾ ಎಲ್ಲನೂ ತುಂಬಿ ಇಡ್ತಾ ಇದ್ರು. ಸೊ ನಾವು ಕೂಡ ಇಲ್ಲಿ ಕೂತಿದ್ವಿ. ಹಾಗೆ ಈ ಸೀಮಂತ ಶಾಸ್ತ್ರನ ಮನೆಯಲ್ಲೇ ಸಿಂಪಲಾಗಿ ಮಾಡಿದರು. ಹಾಗೆ ಇದೊಂದು ಲೈಫಲ್ಲಿ ಒಂದೇ ಸಲ ಮಾಡೋದು ಈ ಥರ ಶಾಸ್ತ್ರಗಳೆಲ್ಲ. ಸೊ ಅದನ್ನು ಎಂಜಾಯ್ ಮಾಡಬೇಕಂತ ನನ್ನ ಅಭಿಪ್ರಾಯ. ಅದು ಲೈಫಲ್ಲಿ ಒಂದೇ ಸಲ ಆಗೋದಕ್ಕೆ ಸಾಧ್ಯ, ಒಂದು ಸಲ ಅಥವಾ ಎರಡು ಸಲ ಅಷ್ಟೇ. ಎರಡನೇ ಸಲ ಮಗು ಮಾಡಿಕೊಂಡ್ರೆ ಅದಕ್ಕೆ ಸೀಮಂತ ಮಾಡೋದೇ ಇಲ್ಲ ಕೆಲವರು. ಸೊ ಫಸ್ಟು ಪ್ರೆಗ್ನೆನ್ಸಿ ಇರುತ್ತಲ್ಲ, ಆವಾಗಲೇ ಚೆನ್ನಾಗಿ ಮಾಡ್ತಾರಲ್ವ. ಸೊ ನಿಮಗೂ ಯಾರಿಗಾದರೂ ಈ ರೀತಿ ಒಂದು ಅನುಕೂಲ ಇದ್ದರೆ ಮಿಸ್ ಮಾಡ್ಕೊಳ್ಬೇಡಿ, ಅದೊಂದು ಲೈಫಲ್ಲಿ ಒಂದು ಒಳ್ಳೆ ಮೆಮೊರಿಯಾಗಿ ಉಳಿಯುತ್ತೆ. ಸೊ ತುಂಬ ಚೆನ್ನಾಗಿತ್ತು ಸೀಮಂತ ಶಾಸ್ತ್ರ ಎಲ್ಲ.
ಶಾಸ್ತ್ರಗಳೆಲ್ಲ ಆದಮೇಲೆ ನಾವು ಊಟಕ್ಕೆ ಬಂದ್ವಿ. ಊಟದಲ್ಲಿ ಎಲ್ಲ ಡಿಶಸ್ ಕೂಡ ಚೆನ್ನಾಗಿತ್ತು. ಸ್ಪೆಷಲ್ ಆಗಿ ಪಲಾವ್ ಅಂತೂ ಸೂಪರ್ ಆಗಿತ್ತು. ಆ್ಯಂಡ್ ಊಟ ಎಲ್ಲ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ನನ್ನ ಫ್ರೆಂಡ್ಗೆ ಬಾಯ್ ಹೇಳಿ ನಾವೆಲ್ಲ ಮನೆಗೆ ಹೊರಟ್ವಿ. ಹಂಗೆ ಇರಲಿ ಬಿಡು, ಫೋನಲ್ಲಿ ಇಶ್ಯೂ ಇಲ್ಲ, ಇಶ್ಯೂ ಇಲ್ಲ, ಅಮ್ಮ ಇಲ್ಲ, ಅಜ್ಜಿ ಇಲ್ಲ. ನಾವು ಅಮ್ಮನ ಮನೆಯಿಂದ ಲೇಡೀಸ್ ಅನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಏನ ಹೆಂಗ್ ಕೂತ ನೋಡು ಕಾಲ ಕಣ್ಣು. ಹೇ ಗಾಯ್ಸ್, ಇದು ನೆಕ್ಸ್ಟ್ ಡೇ. ಮಧ್ಯಾಹ್ನದ ಊಟಕ್ಕೆ ರಸಮ್ ಮಾಡ್ತಾ ಇದ್ದೀನಿ. ರಸಮ್ ಅಂದರೆ ಮನೆಯಲ್ಲೇ ಮೆಣಸು ಜೀರಿಗೆನ ಹುರಿದು ಪುಡಿ ಮಾಡಿ ಬೇಳೆ ಕಟ್ಟೇನಿರುತ್ತೆ ಅದಕ್ಕೆ ಒಗ್ಗರಣೆ ಕೊಡೋದಷ್ಟೇ. ಸೊ ಈ ಥರನೇ ಮಾಡೋದು, ಯಾವುದೇ ರಸಮ್ ಪೌಡರ್ ಎಲ್ಲ ಯೂಸ್ ಮಾಡಲ್ಲ. ಸೊ ಒಗ್ಗರಣೆಗೆ ಹಾಕ್ಬೇಕಂತೇಳಿ ಈ ಥರ ಸ್ಪೈಸಸ್ ಬಾಕ್ಸ್ನ ಕೆಳಗಡೆ ಇಟ್ಕೊಂಡಿದ್ದೆ, ಅಂದರೆ ಮೇಲ್ಗಡೆ ಶೆಲ್ಫಿಂದ ನಾನು ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೆ. ಜಸ್ಟ್ ಏನೋ ಮಾಡಿ ತಿರುಗುವಷ್ಟರಲ್ಲಿ ಬಾಕ್ಸೇ ಇಲ್ಲ. ಸಾಸಿವೆ ಹಾಕಬೇಕು, ಎಣ್ಣೆ ಬಿಸಿಯಾಗಿದೆ, ಎಲ್ಲಿ ಎಲ್ಲಿ ಎಂತ ಮೇಲೆ ಕೆಳಗೆಲ್ಲ ನೋಡ್ತಾ ಇದ್ದೀನಿ. ಸಡನ್ನಾಗಿ ಲಿರಿಷಾ ಅಂತ ಫ್ಲ್ಯಾಶ್ ಆಯಿತು, ತಿರುಗಿದ ತಕ್ಷಣ ತಬಾರ್ ಅಂತ ಬಿಳಿಸ್ಬಿಟ್ಲು ಬಾಕ್ಸ್ನ. ನನಗೆ ಯಪ್ಪ ಹಿಂಗಾಯ್ತು ಅಂದರೆ ನನಗೆ ಯಾವಾಗಲೂ ಒಂದು ಮೈಂಡಲ್ಲಿ ಇರ್ತಿತ್ತು ಈ ರೀತಿ ಆಗುತ್ತೆ, ಏನು ಮಾಡೋದು, ಎಲ್ಲ ಚೆಲ್ಲಬಿಟ್ರೆ ಏನು ಮಾಡೋದು, ಎಲ್ಲ ಚೆಲ್ಲಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಳ್ತಿದ್ದೆ. ನಾನು ಬಿಡಿಸ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಳ್ತಿದ್ದೆ. ಬಟ್ ಲಿರಿಷಾ ಬೀಳಿಸಿದಾಳೆ, ನನಗಿದನ್ನೆಲ್ಲ ಡಿವೈಡ್ ಮಾಡುವಷ್ಟರಲ್ಲಿ ಸಾಕಾಯಿತು. ಪುಣ್ಯಕ್ಕೆ ನಾನು ಸಾಸಿವೆ ತುಂಬಿರಲಿಲ್ಲ ಬಾಕ್ಸ್ಗೆ, ಅವಾಗ ತಾನೆಲ್ಲ ಫಿಲ್ ಮಾಡಿದ್ದೆ. ಈ ಕಡಲೆಬೇಳೆ, ಮೆಣಸು, ಜೀರಿಗೆ ಇದೆಲ್ಲ ಹಾಕಿದ್ದೆ. ಪುಣ್ಯಕ್ಕೆ ಸಾಸಿವೆ ಒಂದು ಫಿಲ್ ಮಾಡಿರಲಿಲ್ಲ, ಯಾಕಂದರೆ ಇನ್ನೊಂದು ಸ್ಪೂನ್ ಅಷ್ಟಿತ್ತು, ಅದನ್ನು ಖಾಲಿ ಮಾಡಿಬಿಟ್ಟು ಹಾಕೋಣ ಅಂದ್ಕೊಂಡು. ಅದು ಸ್ವಲ್ಪ ಹಳೇದಾಗಿತ್ತು, ಒಂದು 6 ತಿಂಗಳು ಹಿಂದಿಂದು. ಸೊ ಅದನ್ನು ಖಾಲಿ ಮಾಡಿ ಹೊಸದು ಫಿಲ್ ಮಾಡೋಣ ಅಂತೇಳಿ ಅದೊಂದು ಹಾಕಿರಲಿಲ್ಲ. ಸಾಸಿವೆ ಫಿಲ್ ಮಾಡಿದ್ರಂತೂ ಏನಾಗ್ತಿತ್ತೋ ಕತೆ ಗೊತ್ತಿಲ್ಲ. ಸೊ ಇದಾದಮೇಲೆ ನಾನು ಫ್ರಿಜ್ನ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಇವತ್ತು ಇದೊಂದು 4-5 ಡೇಸ್ ಬ್ಯಾಕ್ ನಾನು ಫ್ರೀಸರ್ನ ಕ್ಲೀನ್ ಮಾಡಿಕೊಂಡಿದ್ದೆ. ಒಂದೇ ಸಲ ಎಲ್ಲನೂ ಓಪನ್ ಮಾಡಿಬಿಟ್ರೆ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಅಂತ ಒಂದಿನ ಅದನ್ನು ಫ್ರೀಸರ್ನ ಕ್ಲೀನ್ ಮಾಡಿದ್ದೆ. ಇನ್ನೊಂದಿನ ಕೆಳಗಡೆ ಏನು ಫ್ರಿಜ್ ಇರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಕ್ಲೀನ್ ಮಾಡಬೇಕಾದ್ರೆ ಎಲ್ಲನೂ ಈ ರೀತಿ ತೆಗೆದು ನೀಟಾಗಿ ಸೋಪಲ್ಲಿ ವಾಶ್ ಮಾಡಿ ಡ್ರೈ ಮಾಡೋದಕ್ಕೆ ಇಡ್ತೀನಿ. ನೀರೆಲ್ಲ ಸೋರಿಸಿ ಬಟ್ಟೆಲಿ ಒರೆಸಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಇದೆಲ್ಲ ಸೋಪಲ್ಲೇ ನಾನು ವಾಶ್ ಮಾಡೋದು, ಸೋಪ್ ಅಥವಾ ಏನು ಲಿಕ್ವಿಡ್ ಬರುತ್ತೆ ಲಿಕ್ವಿಡ್ ವಾಶು ಅದರಲ್ಲಿ. ಸೊ ಆ ರೀತಿ ಶೀಟ್ಗಳೇನೇನು ಹಾಕ್ತೀನಿ ನೋಡಿ ಈ ಥರ, ಇದನ್ನು ಕೂಡ ಅದೇ ರೀತಿ ವಾಶ್ ಮಾಡ್ತೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಡೀಪಾಗಿ ಕ್ಲೀನ್ ಮಾಡಿದ್ದಿದ್ದು, ಅದು ಬಿಟ್ಟರೆ ಸುಮ್ಮನೆ ಹಾಗೆ ಜಸ್ಟ್ ಒರೆಸ್ತಿದ್ದೆ. ಶೀಟ್ನೆಲ್ಲ ಒರೆಸ್ಕೊಂಡು ಮತ್ತೆ ಹೊಸ್ದಾಗೇನಾದರೂ ಇಡಬೇಕಿದ್ರೆ ಇಡ್ತಿದ್ದೆ ಅಷ್ಟೇ. ಆ್ಯಂಡ್ ನಾನು ಪ್ರತಿ ವಸ್ತು ಖಾಲಿ ಆದ್ರೂ ಅದು ಬಾಕ್ಸ್ನ ತೊಳೆದ್ಬಿಟ್ಟೇ ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಸೊ ಅದರಿಂದ ಜಾಸ್ತಿ ಏನೂ ಗಲೀಜು ಇರಲಿಲ್ಲ, ಬಟ್ ಸ್ವಲ್ಪ ಯಾಕೋ ಸ್ಮೆಲ್ ಅನ್ನಿಸ್ತಿತ್ತು ಹಾಗಾಗಿ. ಆ್ಯಂಡ್ ಇದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಇದೊಂದು ಕೊಲಿನ್ದು ಸ್ಪ್ರೇ ಬಾಟಲ್ ಇದೆಯಲ್ಲ, ಒಂದು ಸ್ಪೂನಷ್ಟು ಕೊಲಿನ್ ಇತ್ತು, ಅದರ ಜೊತೆಗೆ ಸ್ವಲ್ಪ ಇದಾಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ವಿನೆಗರ್, ಒಂಚೂರು ಸಾಲ್ಟ್ ಹಾಕ್ಕೊಂಡು ಈ ಒಂದು ಲಿಕ್ವಿಡ್ನ ರೆಡಿ ಮಾಡಿದ್ದೀನಿ. ಇದಾದಮೇಲೆ ಇದರಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ಮೆಲ್ಲೆಲ್ಲ ಹೋಗುತ್ತೆ. ಬೇಕಿದ್ರೆ ನಿಂಬೆಹಣ್ಣು ಸೋಡಾ ಎಲ್ಲ ಯೂಸ್ ಮಾಡ್ತಾರೆ, ಆ ಥರನೂ ಮಾಡ್ಬೋದು. ಸೊ ಈ ರೀತಿ ನಾನು ಕ್ಲೀನ್ ಎಲ್ಲ ಆದಮೇಲೆ ಒದ್ದೆ ಬಟ್ಟೆಯಲ್ಲಿ ಒಂದು 2-3 ಸಲ ವೈಪ್ ಮಾಡ್ತೀನಿ ಮತ್ತೆ. ಸೊ ಅದರಿಂದ ಏನಂದರೆ ನಾವು ಈಗ ಕೊಲ್ಲಿಂದೆಲ್ಲ ಅದರಲ್ಲಿ ಏನು ಕೆಮಿಕಲ್ ಹಾಕಿರ್ತಾರೋ ಅಥವಾ ಏನಿರುತ್ತೋ ಗೊತ್ತಿಲ್ಲ ಅಲ್ವಾ. ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಲೆ ಇದ್ದರೆ ಅಥವಾ ಸ್ಮೆಲ್ ಇದ್ರೆಲ್ಲ ಹೋಗುತ್ತೆ ಅಂತೇಳಿ ಮೊದಲು ಆ ರೀತಿ ಕ್ಲೀನ್ ಮಾಡಿ ಆನಂತರ ಮತ್ತೆ ಒದ್ದೆ ಬಟ್ಟೆಲಿ ಚೆನ್ನಾಗಿರೋ ನೀರಲ್ಲಿ ಅಜ್ಜಿ ಒರೆಸ್ತೀನಿ. ಸೊ ಇದಾದಮೇಲೆ ಇದನ್ನ ಒಂದು ಸ್ವಲ್ಪ ಫ್ಯಾನ್ ಹಾಕ್ಬಿಡ್ತೀನಿ, ಸ್ವಲ್ಪ ಡ್ರೈ ಆಗೋ ಥರ, ಚೆನ್ನಾಗಿ ಧೂಳೆಲ್ಲ ತುಂಬ್ಕೊಳ್ಳೋ ಥರ ಹಾಕ್ಬೇಡಿ, ಸಿಂಪಲಾಗಿ ಹಾಕಿ. ಅಲ್ಲಿ ನೀವು ನಾವು ಒರೆಸಿರ್ತೀವಿ ತೇವಾಂಶ ಎಲ್ಲ ಡ್ರೈ ಆಗೋ ಥರ. ಆ್ಯಂಡ್ ಇದೆಲ್ಲ ಡ್ರೈ ಆಗಿದೆ ನೋಡಿ, ಸ್ವಲ್ಪನೂ ನೀರಿನ ಅಂಶ ಇಲ್ಲ. ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವು ತೇವಾಂಶ ಇರೋ ಥರನೇ ತೊಗೊಂಡೋಗಿಟ್ರೆ ಅದು ಶೀಟ್ ಏನಿದೆ ಅದೆಲ್ಲ ಅಂಟ್ಕೊಂಡಂಗೆ ಅನಿಸ್ತಾ ಇರುತ್ತೆ, ನೀರೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ಸಿಂಪಲಾಗಿ ಈ ರೀತಿ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತೀನಿ. ಲಾಸ್ಟ್ ಟೈಮ್ ನಾನು ಸೋಡಾ ಅಥವಾ ನಿಂಬೆಹಣ್ಣೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡಿದ್ದೆ, ಬಟ್ ಈ ಸಲ ಸಿಂಪಲಾಗಿ ಸ್ವಲ್ಪನೇ ಕೊಲಿನ್ ವಿನೆಗರ್ ಹಾಗೆಯೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೆ. ಸ್ಮೆಲ್ ಅಂತೂ ನೀಟಾಗಿ ಹೋಯಿತು, ತುಂಬ ಏನು ಸ್ಮೆಲ್ ಇರಲಿಲ್ಲ, ನಾರ್ಮಲಾಗಿತ್ತು. ಯಾಕಂದರೆ ಈ ನಡುವೆ ಹುಷಾರಿಲ್ಲ ಅಂಥೇಳಿ ಸ್ವಲ್ಪ ತರಕಾರಿ ಎಲ್ಲ ಅಲ್ಲೇ ಹೋಗ್ಬಿಟ್ಟಿತ್ತು ಕೆಲವೊಂದು, ತುಂಬ ದಿನ ಆಗಿತ್ತು. ಆ್ಯಂಡ್ ಕರಿಬೇವಿನ ಸೊಪ್ಪೆಲ್ಲ ಕವರ್ಗೆ ಅಥವಾ ಬಾಕ್ಸ್ಗೆ ಹಾಕಿರಲಿಲ್ಲ, ಹಂಗಂಗೆ ಇಟ್ಬಿಟ್ಟಿದ್ದೆ ತಂದು ಊರಿನ ತಂದು, ಅದೆಲ್ಲ ಸ್ವಲ್ಪ ಸ್ಮೆಲ್ ಅನ್ನಿಸ್ತಾ ಇತ್ತು. ಸೊ ನೀಟಾಗಿ ಫ್ರಿಜ್ಜು ಕ್ಲೀನ್ ಆಯಿತು. ಎಲ್ಲ ಕ್ಲೀನ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನನಗೆ ಈ ರೀತಿ ಕ್ಲೀನ್ ಮಾಡೋದಕ್ಕೆಲ್ಲ ಇಷ್ಟ.
ಆ್ಯಂಡ್ ಕ್ಲೀನ್ ಆದಮೇಲೆ ಅದೊಂದು ಔಟ್ಪುಟ್ ಇರುತ್ತಲ್ಲ ಅದನ್ನು ನೋಡಿ ಖುಷಿ ಪಡೋದು ಇನ್ನೂ ಇಷ್ಟ. ಸೊ ಫೈನಲಿ ನನ್ನ ಫ್ರಿಜ್ಜೆಲ್ಲ ಕ್ಲೀನಾಗಿ ಸೆಟಪ್ ಮಾಡಿದ್ದೀನಿ. ಈಗ ಏನೆಲ್ಲ ವಸ್ತುಗಳು ಬೇಕೋ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.